ಪುಡಿ ಉಪ್ಪಿನ ಬದಲು ಟೇಬಲ್ ಸಾಲ್ಟ್ ಬದಲು ನಾವು ಕಲ್ಲುಪ್ಪನ್ನೇ ಅಡುಗೆಯಲ್ಲಿ ಯಾಕೆ ಯೂಸ್ ಮಾಡಬೇಕು ಗೊತ್ತಾ? ಹಾಗೆಯೇ ಪುಡಿ ಉಪ್ಪನ್ನು ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೇಕಾ? ಹಾಗಾದರೆ ನಾನು ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ತೆ ಎಲ್ರಿಗೂ. ಹೇಗಿದ್ರಲ್ಲ, ಈ ಪುಡಿ ಉಪ್ಪನ್ನು ನಾವು ಅಂಗಡಿಗಳಿಂದ ತರೋದಕ್ಕಿಂತ ಮನೆಯಲ್ಲಿ ಮಾಡೋದು ತುಂಬ ಅಂತಂದರೆ ನಮ್ಮ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದು. ಯಾಕಂತಂದರೆ ನಮಗೆ ಅಂಗಡಿಗಳಿಂದ ತರ್ತೀವಲ್ವ ಈ ಪುಡಿ ಉಪ್ಪು, ಅದಕ್ಕೆ ಟೇಬಲ್ ಸಾಲ್ಟ್ ಅಂತ ಹೇಳ್ತಾರೆ. ಅದೇ ಈ ಕಲ್ಲುಪ್ಪು ಇದೆಯಲ್ವ, ಅದಕ್ಕೆ ಕ್ರಿಸ್ಟಲ್ ಸಾಲ್ಟ್ ಅಂತ ಹೇಳ್ತಾರೆ. ನ್ಯಾಚುರಲ್ ಆಗಿ ಸಮುದ್ರದ ನೀರನ್ನು ಆವಿ ಮಾಡಿ ಮಾಡಿರ್ತಾರಲ್ವ ಕಲ್ಲುಪ್ಪು, ಕ್ರಿಸ್ಟಲ್ ಸಾಲ್ಟ್, ಅದು ಆ್ಯಕ್ಚುಲಾಗಿ ತುಂಬಾ ಒಳ್ಳೆಯದು. ಯಾಕಂತಂದರೆ ಅದರಲ್ಲಿ ಈ ಸೋಡಿಯಂ ಜೊತೆಗೆ ಕೆಲವೊಂದು ನ್ಯಾಚುರಲ್ ಮಿನರಲ್ಸ್ಗಳಿರುತ್ತೆ, ಪೊಟ್ಯಾಷಿಯಂ ಇರ್ಬೋದು, ಮ್ಯಾಗ್ನೀಷಿಯಂ ಇರ್ಬೋದು, ಇಂಥ ಮಿನರಲ್ಸ್ ಇರುತ್ತೆ. ಇದು ದೇಹಕ್ಕೆ ತುಂಬಾ ಒಳ್ಳೆಯದು. ಆರೋಗ್ಯದ ದೃಷ್ಟಿಯಿಂದ ನಾವು ಈ ಕಲ್ಲುಪ್ಪನ್ನು ಉಪಯೋಗ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಅದೇ ಈ ಏನಂತಾರೆ ಟೇಬಲ್ ಸಾಲ್ಟಲ್ಲಿ ಏನು ಮಾಡ್ತಾರೆ ಅಂತಂದರೆ, ಈ ಪ್ರೊಸೆಸ್ಡ್ ಆಗಿರುವಂತಹ ಕಲ್ಲುಪ್ಪಿನಿಂದ ಟೇಬಲ್ ಸಾಲ್ಟನ್ನು ಮತ್ತೆ ಪ್ರೊಸೆಸ್ ಮಾಡಿ ಪುಡಿ ಉಪ್ಪಾಗಿ ಮಾಡುವಂಥದ್ದು. ಈ ಪ್ರೊಸೆಸಲ್ಲಿ ಏನು ಮಾಡ್ತಾರೆ ಅಂತಂದರೆ, ಅವರು ಇದರಲ್ಲಿರುವಂಥ ನ್ಯಾಚುರಲ್ ಮಿನರಲ್ಸ್ಗಳಿರ್ತಾವಲ್ಲ ಅದನ್ನ ರಿಮೂವ್ ಮಾಡಿ ಬಿಡ್ತಾರೆ. ಅಂದರೆ ಈ ಕ್ಯಾಲ್ಶಿಯಂ, ಪೊಟ್ಯಾಷಿಯಂ ಮತ್ತು ಮ್ಯಾಗ್ನೀಷಿಯಮನ್ನು ರಿಮೂವ್ ಮಾಡಿ ಬಿಡ್ತಾರೆ. ರಿಮೂವ್ ಮಾಡಿ ಅಯೋಡಿನನ್ನು ಸೇರಿಸ್ತಾರೆ. ನೀವು ತುಂಬ ಆ್ಯಡ್ಗಳಲ್ಲಿ ನೋಡಿರ್ಬೋದು ಅಯೋಡಿನ್ ಮಿಶ್ರಿತ ಪುಡಿ ಉಪ್ಪು ತುಂಬಾ ಒಳ್ಳೆಯದು ಅಂತ ಪ್ರಮೋಟ್ ಮಾಡ್ತಾ ಇರ್ತಾರೆ. ಇದು ಯಾರಿಗೆ ಒಳ್ಳೆಯದು ಅಂತಂದರೆ, ಈ ಥೈರಾಯ್ಡ್ ಪ್ರಾಬ್ಲಮ್ ಅಂದರೆ ಅಯೋಡಿನ್ ಕೊರತೆಯಿಂದ ಥೈರಾಯ್ಡ್ ಪ್ರಾಬ್ಲಮ್ ಬರುತ್ತಲ್ವ ಅಂಥವ್ರು, ಅಥವಾ ದೇಹದಲ್ಲಿ ಅಯೋಡಿನ್ ಅಂಶ ಕಮ್ಮಿ ಇರೋರಿಗೆ ಈ ಟೇಬಲ್ ಸಾಲ್ಟ್ ಅಥವಾ ಪುಡಿ ಉಪ್ಪನ್ನು ಯೂಸ್ ಮಾಡ್ಬೋದು. ಅದು ಬಿಟ್ಟು ನಾರ್ಮಲ್ ಆಗಿ ಪ್ರತಿಯೊಬ್ಬರಿದೆಯಲ್ವ, ಕಲ್ಲುಪ್ಪನ್ನು ನಮ್ಮ ದಿನದ ಅಡುಗೆಯಲ್ಲಿ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಮಿನರಲ್ಸ್ ಇರುತ್ತೆ, ಇನ್ನೊಂದು ಏನು ಅಂತಂದರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ನಾವು ಕಲ್ಲುಪ್ಪಿಂದನೇ ಪುಡಿ ಉಪ್ಪನ್ನು ಮನೆಯಲ್ಲಿ ಚಿಟಿಗೆ ಹೊಡೆದಷ್ಟು ಸುಲಭದಲ್ಲಿ ಮಾಡ್ಬೋದು. ತುಂಬ ಅಂತಂದರೆ ತುಂಬಾ ಸುಲಭದಲ್ಲಿ ಮಾಡ್ಬೋದು. ನಾನು ಆಲ್ಮೋಸ್ಟ್ 2-3 ವರ್ಷ ಆಯಿತು ನಾನು ಟೇಬಲ್ ಸಾಲ್ಟ್ ಅಥವಾ ಪುಡಿ ಉಪ್ಪನ್ನು ಮನೆಗೆ ತರೋದನ್ನೇ ನಿಲ್ಲಿಸ್ಬಿಟ್ಟಿದ್ವಿ. ನಾನು ಕಲ್ಲುಪ್ಪನ್ನು ತಗೊಂಬಂದೆ, ಅದೇ ನಾನು ಪುಡಿ ಉಪ್ಪಾಗಿ ಮಾಡ್ತೀನಿ. ಯಾಕಂತಂದರೆ ನಮಗೆ ತುಂಬ ಸರಿ ಏನಾಗುತ್ತೆ, ಪುಡಿ ಉಪ್ಪು ಹಾಕಿಲ್ಲದಿದ್ದರೆ ಅಡುಗೆ ಮಾಡಿ ಪ್ರಾಕ್ಟೀಸ್ ಇದ್ದವರಿಗೆ ಅಂದಾಜು ಸಿಗಲ್ಲ ಎಷ್ಟು ಉಪ್ಪು ಹಾಕಬೇಕು ಅಂತ. ಆಗ ನೀವು ಕಲ್ಲುಪ್ಪು ನನಗೆ ಅಂದಾಜು ಸಿಗಲ್ಲ ಅಂತಂದರೆ ಪುಡಿ ಉಪ್ಪನ್ನು ಮನೆಯಲ್ಲಿ ಮಾಡಿಕೊಂಡು ಯೂಸ್ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಸಿಂಪಲಾಗಿ ಹೆಲ್ದಿಯಾಗಿ ನಾವು ಕಲ್ಲುಪ್ಪಿಂದ ಪುಡಿ ಉಪ್ಪನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಎಲ್ಲರಿಗೆ ತುಂಬ ಉಪಯೋಗಕ್ಕೆ ಬರುವಂಥ ವಿಡಿಯೋ ಇದು, ಖಂಡಿತವಾಗ್ಲೂ ಮಿಸ್ ಮಾಡಿದೆ ನೋಡಿ. ಇನ್ನೊಂದು ಹೇಳ್ತೀನಿ ನೋಡಿ, ಪುಡಿ ಉಪ್ಪನ್ನು ಕೆಲವರು ತುಂಬಾ ಹೆಲ್ದಿಯಾಗಿ ಪ್ರೊಸೆಸ್ ಮಾಡ್ಬೋದು, ಅಂದರೆ ಈ ಕ್ರಿಸ್ಟಲ್ ಸಾಲ್ಟಿಂದನೇ ಪ್ರೊಸೆಸ್ ಮಾಡ್ಬೋದು. ಬಟ್ ತುಂಬ ಕಡೆ ಏನಾಗುತ್ತೆ ಅಂತಂದರೆ, ಈ ಪುಡಿ ಉಪ್ಪಿಗೆ ಬೇರೆ ಏನಾದರೂ ಕೆಮಿಕಲನ್ನು ಮಿಕ್ಸ್ ಮಾಡ್ತಾರೆ. ಆಗ ನಮ್ಮ ಆರೋಗ್ಯದ ಅವಸ್ಥೆ ಏನಾಗ್ಬೋದು ನೀವೇ ಯೋಚಿಸಿ. ಆದ್ದರಿಂದ ಈ ವಿಡಿಯೋನ ನೋಡಿ, ಪುಡಿ ಉಪ್ಪನ್ನು ಮನೆಯಲ್ಲೇ ಮಾಡ್ಕೊಳ್ಳಿ, ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ. ಥ್ಯಾಂಕ್ಸ್ ಎಲ್ರಿಗೂ. ಆದ್ದರಿಂದ ನಾವೇನು ಮಾಡಬೇಕು ಅಂತಂದರೆ, ಅಂಗಡಿಯಿಂದ ತರುವಾಗಲೇ ನಾವು ಕಲ್ಲುಪ್ಪನ್ನು ತೊಗೊಂಬರ್ಬೇಕು. ಪುಡಿ ಉಪ್ಪು ಬೇಡ, ಕಲ್ಲುಪ್ಪು ಅಂತ ಕೇಳಿದರೆ ನಿಮಗೆ ಸಿಗ್ತದೆ. ಕಲ್ಲುಪ್ಪನ್ನು ತೊಗೊಂಬಂದು ಏನು ಮಾಡಬೇಕು ಅಂತಂದರೆ, ಜಸ್ಟ್ ಒಂದು ಸ್ವಲ್ಪ ಹೊತ್ತು ಅದನ್ನ ಒಂದು ಪ್ಲೇಟ್ಗೆ ಹಾಕಿಬಿಟ್ಟು ಒಂದು 5 ನಿಮಿಷ ಹೊರಗಡೆ ಬಿಟ್ಬಿಟ್ಟು, ಜಾಸ್ತಿ ಬಿಸಿ ಇರುವಲ್ಲಿ ಇಡಬಾರ್ದು, ಒಂದು ಸ್ವಲ್ಪ 5 ನಿಮಿಷ ಹೊರಗಡೆ ಬಿಟ್ಬಿಟ್ಟು, ಅಂದರೆ ಚೂರು ಏನಾದರೂ ಒಳಗಡೆ ತೇವಾಂಶ ಎಲ್ಲ ಇದ್ದರೆ ಜಸ್ಟ್ ಒಂದು ಸ್ವಲ್ಪ ಇವೆಪ್ರೇಟ್ ಆಗಲಿ ಅಂತ ಅಂದ್ಬಿಟ್ಟು ಅಷ್ಟೇ. ಕೆಲವೊಂದು ಸರಿ ಏನಾಗುತ್ತೆ, ಈ ಕಲ್ಲುಪ್ಪು ತುಂಬ ಮಾಯಿಶ್ಚರ್ ಇರುತ್ತೆ, ತುಂಬ ತೇವಾಂಶ ಇರುತ್ತೆ, ಅಂಥ ಕಲ್ಲುಪ್ಪಲ್ಲಿ ನಾವು ಪುಡಿ ಉಪ್ಪು ಮಾಡ್ಕೊಳೋಕ್ಕಾಗಲ್ಲ. ಆದ್ದರಿಂದ ತರುವಾಗಲೇ ಒಳ್ಳೆ ಕ್ವಾಲಿಟಿಯ ಕಲ್ಲುಪ್ಪನ್ನು ನೋಡಿಕೊಂಡು ತಗೊಂಬನ್ನೆ. ತಂದಾದ ನಂತರ ಜಸ್ಟ್ ಒಂದು ಸ್ವಲ್ಪ ಹೊತ್ತು, ಒಂದು 2 ನಿಮಿಷ ಒಂದು ಪಾತ್ರೆಗೆ ಹಾಕಿ ಬಿಟ್ಬಿಟ್ಟು, ಕೊನೆಗೆ ಏನು ಮಾಡಬೇಕು ಅಂತಂದರೆ, ಕ್ಲೀನಾಗಿರುವಂಥ ಪುಡಿ ಮಾಡ್ಕೊಳ್ಳುವಂಥ ಇನ್ಗ್ರೀಡಿಯೆಂಟ್ಸ್ ಪುಡಿ ಮಾಡ್ಕೊಳ್ಳುವಂಥ ಮಿಕ್ಸಿ ಇರುತ್ತಲ್ವ, ಅದನ್ನ ತಗೊಳ್ಳಿ. ಅದರಲ್ಲಿ ನೀರಿನಂಶ ಒಂಚೂರು ಇರಬಾರ್ದು, ಕಂಪ್ಲೀಟ್ ಡ್ರೈ ಮಾಡಿ ಈ ಉಪ್ಪನ್ನು ಹಾಕ್ಕೊಳ್ಳಿ. ಇನ್ನೊಂದು ಹೇಳ್ತೀನಿ, ತುಂಬ ಉಪ್ಪನ್ನು ಹಾಕಿ ಒಂದೇ ಸರಿ ನಮಗೆ ಪುಡಿ ಮಾಡ್ಕೊಳ್ಳೋಕ್ಕಾಗಲ್ಲ. ಸ್ವಲ್ಪ ಸ್ವಲ್ಪನೇ, ಒಂದು 10 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಜಸ್ಟ್ ಒಂದು 2-3 ರೌಂಡ್ ಕರ್ರ ಅಂತ ಮಿಕ್ಸಿಯಲ್ಲಿ ತಿರುಗಿಸಿದ್ರೆ ಆಯಿತು. ತುಂಬ ರುಬ್ಬಲಿಕ್ಕಿಲ್ಲ, ಜಸ್ಟ್ ಒಂದು 2-3 ರೌಂಡ್ ಮಿಕ್ಸಿಯಲ್ಲಿ ರುಬ್ಬಿದ್ರೆ ಸಾಕು. ನೋಡಿ, ಈ ಥರ ಪುಡಿ ಉಪ್ಪು ರೆಡಿಯಾಗುತ್ತೆ, ಪರ್ಫೆಕ್ಟಾಗಿದೆ. ಇಷ್ಟಾದರೆ ಸಾಕು, ಇದಕ್ಕಿಂತ ಜಾಸ್ತಿ ನೀವು ರುಬ್ಬಿದ್ರೆ ಏನಾಗುತ್ತೆ, ಅಂಟ್ಕೊಂಡು ಬಿಡುತ್ತೆ. ಆದ್ದರಿಂದ ಕರೆಕ್ಟಾಗಿ ನೋಡಿಕೊಂಡು 2-3 ರೌಂಡ್ ಅಷ್ಟೇ. ಈ ಥರ ಮಾಡಿಕೊಂಡು ಇದನ್ನ ಒಂದು ಡಬ್ಬದಲ್ಲಿ ಹಾಕಿಟ್ಬಿಟ್ರೆ ನಮಗೆ ಯಾವಾಗ ಬೇಕಾದರೂ, ಯಾವ ಅಡುಗೆಗೆ ಬೇಕಾದರೂ ಈ ಉಪ್ಪನ್ನು ಹಾಕ್ಕೊಂಡು ಮಾಡ್ಬೋದು. ಕಲ್ಲುಪ್ಪನ್ನೇ ನಾವು ಪುಡಿ ಉಪ್ಪು ಮಾಡಿರೋದ್ರಿಂದ, ಪುಡಿ ಉಪ್ಪಾಗಿ ಕನ್ವರ್ಟ್ ಮಾಡಿರೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಯಾವುದೂ ಟೆನ್ಷನ್ ಇರಲ್ಲ, ಯಾವುದೂ ಭಯ ಇರಲ್ಲ, ಆರಾಮ್ಸೆ ನಾವು ಇದನ್ನ ಯೂಸ್ ಮಾಡ್ಬೋದು. ಆದ್ದರಿಂದ ಆದಷ್ಟು ಟೇಬಲ್ ಸಾಲ್ಟನ್ನು ಅವಾಯ್ಡ್ ಮಾಡಿ ಕಲ್ಲುಪ್ಪನ್ನು ಅಡುಗೆಯಲ್ಲಿ ಬಳಸಲಿಕ್ಕೆ ನೋಡಿ, ಆರೋಗ್ಯನೂ ಇದರಿಂದ ವೃದ್ಧಿಯಾಗುತ್ತೆ. ಥ್ಯಾಂಕ್ಸ್ ಎಲ್ರಿಗೂ.